ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ತೆಲಂಗಾಣ ಗಡಿ ಭಾಗಕ್ಕೆ ಅಂಟಿಕೊಂಡಿರುವಂತಹ ಕುಂಚಬರ ಬಸ್ ನಿಲ್ದಾಣದಲ್ಲಿ ಮೂಲ ಸೌಕರ್ಯ ಕೊರತೆ ಎದುರಾಗಿದೆ. ನಿತ್ಯ ಪ್ರಯಾಣಿಸುವಂತಹ ಪ್ರಯಾಣಿಕರಿಗೆ ಬಸ್ ನಿಲ್ದಾಣದಲ್ಲಿ ಕುಡಿಯೋದಕ್ಕೆ ಶುದ್ಧ ನೀರು, ಕುಳಿತುಕೊಳ್ಳೋದಕ್ಕೆ ಆಸನಗಳು, ಸ್ವಚ್ಛತೆಯ ವಾತಾವರಣ ಇರಬೇಕು. ಆದರೆ ಇದ್ಯಾವುದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕೊಂಚಾಪುರ ಬಸ್ ನಿಲ್ದಾಣದಲ್ಲಿ ಇಲ್ಲ. ನಿಲ್ದಾಣದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಇನ್ನು ಕೊಂಚಾವರ ಬಸ್ ನಿಲ್ದಾಣದಿಂದ ಚಿಂಚೋಳಿ, ಜೈರಾಬಾದ್, ವೆಂಕಟ್ಪುರ, ತಾಂಟೂರ, ಸೇಡಂ, ವೆಂಕಟಾಪುರ ಪ್ರತಿದಿನ ಬಸ್ ಸಂಚರಿಸ್ತವೆ. ಆದರೆ ಬಸ್ಗಳು ಸಂಚರಿಸ್ತಾ ಇದ್ರೂ ಕೂಡ ಮಕ್ಕಳು ಮರಿಗಳೊಂದಿಗೆ ಬಸ್ ನಿಲ್ದಾಣಕ್ಕೆ ಬಂದರೆ ಅಲ್ಲಿ ಅಷ್ಟೇ ಗತಿ. ಕುಡಿಯೋದಕ್ಕೂ ನೀರಿಲ್ಲ, ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ, ಸ್ವಚ್ಛತೆ ಅಂತೂ ಮೊದಲೇ ಇಲ್ಲ. ಈ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯುವಂಥ ಪ್ರಯಾಣಿಕರಿಗೆ ಜೀವ ರಕ್ಷಣೆಯೇ ಮೊದಲಿಲ್ಲ. ಇನ್ನು ಪ್ರಯಾಣಿಕರಿಗೆ ನಿಲ್ದಾಣದಲ್ಲಿ ನಿಲ್ಲೋದಕ್ಕೆ ಜಾಗ ಇಲ್ಲ, ಕುಳಿತುಕೊಳ್ಳೋದಕ್ಕೆ ಆಸನಗಳಿಲ್ಲ. ಬಸ್ ನಿಲ್ದಾಣದಲ್ಲಿ ಎಲ್ಲೆಂದರಲ್ಲಿ ಕಸಗಳು ಕಾಣಿಸುತ್ತೆ, ಪ್ಲಾಸ್ಟಿಕ್ ಕವರ್ಗಳು ಕೂಡ ಕಾಣಿಸುತ್ತೆ, ಬಾಟಲಿಗಳನ್ನು ಎಸೆಯಲಾಗಿದೆ. ಇನ್ನು ಎಲೆ ಅಡಿಕೆಯನ್ನು ಉಗಿದು ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಹಿಂದೆ ಉಳಿದಿದ್ದಾರೆ. ಈ ಹಿನ್ನೆಲೆ ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಬಸ್ಗಾಗಿ ಕಾಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಿತ್ಯ ಪ್ರಯಾಣಿಸುವಂತಹ ಪ್ರಯಾಣಿಕರಿಗೆ ಬಸ್ ನಿಲ್ದಾಣದಲ್ಲಿ ಕುಡಿಯೋದಕ್ಕೆ ಶುದ್ಧ ನೀರು, ಕುಳಿತುಕೊಳ್ಳೋದಕ್ಕೆ ಆಸನಗಳು, ಸ್ವಚ್ಛತೆಯ ವಾತಾವರಣ ಇರಬೇಕು. ಆದರೆ ಇದ್ಯಾವುದು ಕೂಡ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕೊಂಚಾಬರ ಬಸ್ ನಿಲ್ದಾಣದಲ್ಲಿ ಇಲ್ಲ. ಇಲ್ಲಿ ನಿಲ್ದಾಣದ ಮೂಲ ಸೌಕರ್ಯಗಳ ಕೊರತೆಯಲ್ಲಿ ಎದ್ದು ಕಾಣ್ತಾ ಇದೆ.